ಎಲ್ಲರಿಗೂ ನಮಸ್ಕಾರ ರೀ. ನಾ ಸಂಚಾರಿ ಮಂಜು ಮಾತಾಡ್ದ. ನೀವು ನೋಡಾಕತ್ತಿರ ಸಂಚಾರಿ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳ್ತೀನಿ. ನಾನು ಆರಾಮದೇನೆ ಸದ್ಯಕ್ಕೆ. ಗುಡದ ಕುರಿ ಮೆಸ್ಕೋತ ನೋಡ್ಬೋದು ನಿಮಗೆ ಹೆಂಗೆ ಕಾಣಾಕತ್ತೈತಿ ಕುರಿಗಳು ಮೇಯುವಂಥದ್ದು. ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತಿಪ್ಪ ಅಂದ್ರೆ ನ್ಯೂ ಸ್ಪಾರ್ ಕಂಪ್ನಿಯವ್ರದ್ದು ಅಲ್ಟ್ರಾ ಎಲೆ. ಇದ್ರ ಬಗ್ಗೆ ಇವತ್ತು ನನಗೆ ಗೊತ್ತಿರೋಷ್ಟು ಅನುಭವದ ಪ್ರಕಾರ ನಿಮ್ಮ ಇದ್ರಿಗೆ ಹೇಳ್ಕೊಳ್ಳೋದಂಥ ಈ ವಿಡಿಯೋದೊಳಗೆ ಒಂದು ವಿಶೇಷತೆ ತಂದೀನಿ ನೋಡ್ರಿ. ಎಲ್ಲರೂ ಕೊನೆ ತನಕ ಇದು ಅಲ್ಟ್ರಾ ಎಲೆನ ಯಾವುದಕ್ಕೂ ಉಪಯೋಗ ಮಾಡ್ಕೊಂಡೋ ಅನ್ನುವಂಥದ್ದು ಇದ್ರೊಳಗೆ ಸಂಪೂರ್ಣ ನಿಮಗೆ ಮಾಹಿತಿ ಕೊಡ್ತೀನಿ. ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾದಾಗ ಇದನ್ನು ತೋರಿಸ್ತೀನಿ. ಅಂದ್ರೆ ಲೇಬಲ್ ಮಾಡಿ ಒಗೆದಿದ್ದು ಸುಮಾರು ದಿನಗಳಾಗಿತ್ತು, ಮಾಡಿ ಒಂದು 8 ದಿನ ಆಗಿರ್ಬೋದು. ಬಟ್ 8 ದಿನದ ಮೇಲೆ ವಿಡಿಯೋ ಮಾಡಾಕತ್ತೀನಿ. ಬ್ಯಾಕ್ ಕ್ಯಾಮ್ರಾದಾಗ ಇದು ಲೇಬಲ್ ಇರುವಂಥದ. ಇಂಥ 10 ಪೀಸ್ ತೊಗೊಂಬಂದಿದ್ದು ನಾನು ಹೆಂಡಿಗೆಲ್ಲ ಮಾಡ್ಬೇಕಂತೇಳಿ. ಅದ್ರಾಗ ಸ್ವಲ್ಪ ಉಳಿದು ಆಡಕೊಂಡು ಎಲ್ಲದಕ್ಕೂ ಮಾಡೋಕ್ಕಾಗಲಿಲ್ಲ. ಕುರುಗಳಿಗೆ ಅಷ್ಟು ಮಾಡಿದ್ದೆ. ಒಂದು 200 ಕುರಿ ಲೆಕ್ಕಕ್ಕೆ ತೊಗೊಂಬಂದಿದ್ದೆ. 200 ಕುರಿಗೂ ಮಾಡಿದೆ. ಇದನ್ನು ಸಂಪೂರ್ಣವಾಗಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಾಗ ನೋಡಿರಿ ಲೇಬಲ್ ಇರುವಂಥ ಬಟ್ಲಿನ. ಆನಂತರ ನಿಮಗೆ ಮತ್ತೆ ಫ್ರಂಟ್ ಕ್ಯಾಮ್ರಾದಾಗ ಮಾತಾಡ್ತೀನಿ. ನೋಡ್ರಿ ಸ್ನೇಹಿತರೆ, ಇದೇ ಅಲ್ಟ್ರಾ ಎಲೆ ನೋಡ್ತಿರ್ಬೋದು ನೀವು. 10 ಪೀಸ್ಗದಾವ. ಹಾಗೆ ಸುಮ್ಮನೆ ನಾನಾಗಿರಲಿ ಅಂತೇಳಿ ಒಂದಕ್ಕೆ ಜೋಡಿಸಿ ಇಟ್ಟೇನಿ. ಇಡೋದೊಳಗೆ ತೋರಿಸ್ಬೇಕಂತೇಳಿ ಫಸ್ಟ್ವಾಗಿ ಕಂಪ್ನಿ ಹೆಸರು ಕಾಣಾಕತ್ತೈತಿ ನಿಮಗೆ. ನ್ಯೂ ಸ್ಪಾರ್ ಲಾಂಗ್ ಆಕ್ಟಿಂಗ್ ಎಲೆ ಇದೆ. ಅಲ್ಟ್ರಾಕ್ಸ್ ಎಲೆ ಇದು. ಅಲ್ಟ್ರಾಕ್ಸ್ ಎಲೆನ ಎಲ್ಲ ನಮ್ಮ ಬಾಯಾಗ ಸಿಕ್ಕ ಅಲ್ಟ್ರಾ ಎಲೆ ಅಂತ ಆಗೈತಿದ. ಅಲ್ಟ್ರಾ ಎಲೆನ ಅಂತೇವೆ. ನ್ಯೂ ಸ್ಪಾರ್ಕ್ ನೋಡಿರಿ, ನ್ಯೂ ಸ್ಪಾರ್ಕ್ ಕಂಪ್ನಿ ಅವ್ರದ್ದಿದೆ. ಒಂದು ಕುರಿ ಎಮ್ಮಿ ಲೇಬಲ್ ಮೇಲೆ ಫಸ್ಟ್ವಾಗಿ ಕಾಣಾಕತ್ತೈತಿ ನೋಡ್ರಿ. ಡಾಕ್ಟರ್ ಒಂದು ಸೆಕೆಂಡ ನೋಡ್ರಿ. ಇಲ್ಲಿ ಸರಿ ಕೋಳಿ ಅದಾವೆ. ಕನ್ನಡದಾಗೂ ಅಲ್ಟ್ರಾ ಎಲೆ ಅಂತ ಕೊಟ್ರೆ ಅಲ್ಟ್ರಾಕ್ಸ್ ಎಲೆ ಅಂತೇಳಿ ಓದ್ಕೋಬೋದು. ಮೇಲಾಗಿ ಇದ್ರ MRP 674 ರೂಪಾಯಿ ಐತಿ. ಲಾಂಗ್ ವಾಕ್ಟಿಂಗ್ 25ನೇ ವಿಶ್ವ ಮಟ್ಟನೂ ಐತಿದ. 2023 ಏಪ್ರಿಲ್ ತಿಂಗಳದಾಗ ಇದ್ರ ಮ್ಯಾನುಫ್ಯಾಕ್ಚರ್ ಆಗೈತಿ. ಅಂದ್ರೆ ಹುಟ್ಕೊಂಡೈತಿ. 25ಕ್ಕೆ ಮುಗೀತೈತಿ. ಇಲ್ಲಿ ಕೊಟ್ಟಾರ ಏನೇನು ಎಷ್ಟು ಬಾಡಿ ವೇಟಿಗೆ ಎಷ್ಟು ML ಅಂತೇಳಿ. ಬಟ್ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೋದಿಲ್ಲ ನೋಡ್ರಿ. ಎಮ್ಮಿ ಕುರಿ ಇನ್ನು ಏನೇನೋ ಓದೋಕಂತ ಅವ್ರಿದ್ರೆ ದಯಮಾಡಿ ಓದ್ಕೊಳ್ರಿ. ಇದ್ರ ಮೇಲೆ ಇರುವಂಥದ ಸದ್ಯಕ್ಕೆ ನಾನಿಷ್ಟು ತೋರ್ಸೋಕೆ ಪ್ರಯತ್ನ ಪಟ್ಟೇನೆ ನಿಮಗೆ. ಮತ್ತು ಬೇಕಾದ್ರೆ ಫ್ರಂಟ್ ಕ್ಯಾಮ್ರಾದಾಗ ಮಾತಾಡ್ತೀನಿ. ಇಲ್ಲಿ 10 ಟ್ಯೂಬ್ನಾಗ ಒಂದು ಟ್ಯೂಬ್ ತೊಗೊಂಡೀನಿ, 9 ಟ್ಯೂಬ್ ಇಲ್ಲಿ ಉಳಿದಾವು. ನೋಡಿದ್ರಲ್ಲ ಸ್ನೇಹಿತರೆ, ಬ್ಯಾಕ್ ಕ್ಯಾಮ್ರಾದಾಗ ಅಲ್ಟ್ರಾಕ್ಸ್ ಎಲೆನ. ಈ ಅಲ್ಟ್ರಾಕ್ಸ್ ಎಲೆ ಸೈನ್ಸ್ ಪ್ರಕಾರ ಇದನ್ನು ಯಾವ ಕಾಯಿಲೆಗೆ ಮಾಡಬೇಕು ಅಂದ್ರೆ ಎಷ್ಟು KG ಎಷ್ಟು ML ಮಾಡಬೇಕು ಅನ್ನುವಂಥದ್ದು ಸೈನ್ಸ್ ಪ್ರಕಾರ ಏನೈತಿ ಗೊತ್ತಿಲ್ಲ. ಬಟ್ ಇದ್ರ ಮ್ಯಾಗ ಫಸ್ಟ್ವಾಗಿ ಇಂಟರ್ಮಸ್ಕ್ಯುಲರ್ ಅಂದ್ರೆ ಖಂಡಕ್ಕೆ ಮಾಡ್ಬೇಕು ಅನ್ನುವಂಥದ್ದು ಹೇಳ್ಯಾರು. ನಾವು ಖಂಡಕ್ಕೆ ಮಾಡಿದೀವಿ. ಇದನ್ನು ನಾವು ಮಾಡುವ ಪದ್ಧತಿ ಪ್ರಕಾರ ಅಂದ್ರೆ ನಾವು ಇದನ್ನು ಹೆಂಗೆ ಯೂಸ್ ಮಾಡ್ಕೊಳ್ತೇವಪ್ಪ ಅಂದ್ರೆ ಗಬ್ಬದ ಕುರಿಗೆ ಯೂಸ್ ಮಾಡ್ಕೊಳ್ತೇವೆ. ಗಬ್ಬದ ಕುರಿಗೆ ಅಂದ್ರೆ ಕುರಿಗಿರಿ ಕಂದ ಹಾಕಬಾರ್ದು ಅಂತೇಳಿ ಪ್ರತಿ ಗಬ್ಬದ ಕುರಿಗೆ ಮಾಡ್ತಿರ್ತೇವೆ. ಗಬ್ಬದ ಕುರಿಗೆ ಹೆಂಗೆ ಮಾಡ್ತೇವಪ್ಪ ಅಂದ್ರೆ ಒಂದು ಕುರಿಗೆ 5 ML ಮಾಡ್ತೇವೆ. 5 ML ಒಂದೇ ಸೈಡ್ ಮಾಡೋದಿಲ್ಲ. ಅಚ್ಚಿಗಡೆ ತೊಡೆಯಾಗ ಅಂದ್ರೆ ಹಿಂದಿನ ತೊಡೆಯಾಗ ಅಚ್ಚಿಕಡೆ 2.5 ML ಇಚ್ಚಿಕಡೆ 2.5 ML ಮಾಡ್ತೇವೆ ತೊಡೆಯಾಗ. ಗಬ್ಬದ ಕುರಿಗೆ ಗರ್ಭಕೋಶ ಕ್ಲಿಯರ್ ಇರ್ತೈತಿ. ಆನಂತರ ಕುರಿಗೆ ಒಳಗಡೆ ಯಾವುದೇ ಜ್ವರ ಗಿರ ಇದ್ರೂ ಜ್ವರ ಕ್ಲಿಯರ್ ಆಗತೈತಿ. ಆನಂತರ ಈ ಕುರಿಗಳ ಹವಾಮಾನ ಅಂದ್ರೆ ತಂಪು ಹವಾಮಾನ ಇದ್ದಾಗ ನೀರು ಕುಡಿಲಿಲ್ಲ ಅಂದ್ರೆ ಡಮ್ಮಿ ಕಾಯಿಲೆ ಇರ್ತೈತಿ ಅಂದ್ರೆ ಆ ಡಮ್ಮಿ ಕಾಯಿಲೆನೂ ಕ್ಲಿಯರ್ ಆಗ್ತೈತಿ. ಆ ಬಳಿಕ ಮೇಲಾಗಿ ಕುರುಗಳು ಸ್ವಲ್ಪ ಸೈನೀಸ್ ಕಾಣ್ತಾವು. ಈ ಥರಗಳನ್ನು ವಿಚಾರ ಇಟ್ಕೊಂಡು ಈ ಅಲ್ಟ್ರಾಕ್ಸ್ ಎಲೆ ಮಾಡ್ತೀವಿ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅಲ್ಟ್ರಾಕ್ಸ್ ಎಲೆ. ಸುಮಾರು ಜನಗಳು ಈಗ ಸದ್ಯಕ್ಕೆ ಟ್ರೆಂಡ್ ಆಗಿಬಿಡುತ್ತದೆ ಗಬ್ಬದ ಕುರಿ ಮಾಡೋಕೆ. ನ್ಯೂ ಸ್ಪಾರ್ ಕಂಪ್ನಿ ಅರ್ಧ ಮೊದಲಿಗೆಲ್ಲ ಫೈಜರ್ ಕಂಪ್ನಿ ಅರ್ಧ ಇವ್ರು ಮಾಡ್ಕೊಳ್ತಿದ್ವಿ. ನಾನು ಫೈಜರ್ ಕಂಪ್ನಿ ಅರ್ಧಲೆ ಮಾಡಿದ್ದೀನಿ. ಅದು ಕೂಡ ರಿಸಲ್ಟ್ ಇರುವಂಥದ್ದು ಇಂಜೆಕ್ಷನ್. ಬಟ್ ಇದು ಅಲ್ಟ್ರಾ ಎಲೆಗೆ ಎಲೆ ಇಂಜೆಕ್ಷನನ್ನು ಹೆಚ್ಚಾಗಿ ಡಮ್ಮಿ ಕುರುಗಳಿಗೆ ನಮ್ಮ ಭಾಳಷ್ಟು ಜನ ಕುರುಗರು ಯೂಸ್ ಮಾಡ್ಕೊಳ್ತಾರೋ. ಬಟ್ ನಾವು ಕುರಿ ಕೆಮ್ಮ ಇದ್ರೂ ಯೂಸ್ ಮಾಡ್ತೀವಿ. ಅದ್ರ ಕಮ್ಮಿ ಅದಕ್ಕಂತನೇ ಬೇರೆ ಡಮ್ಮಿ ಕುರುಗಳಿಗೆ ಮಾಡ್ಕೊಳ್ತೇವೆ. ಬಟ್ ಇದನ್ನು ನಾವು ಆ ಗಬ್ಬದ ಕುರಿಗೆ ಅಂತಲೇ ಸ್ಪೆಷಲ್ ಇಟ್ಕೊಂಡು ಮಾಡ್ತೀವಿ. ಪ್ರತಿ ವರ್ಷ ಮಳೆಗಾಲ ಟೈಮ್ದಾಗ ಮಾಡ್ತೇನೆ ನಾನು, ಬೇಸಿಗೆ ಟೈಮ್ದಾಗ ಮಾಡೋದಿಲ್ಲ. ಅಂದ್ರೆ ಗಬ್ಬದ ಕುರಿಗಳಿಗಂತೂ ಮಾಡಿದ್ರಂತೂ ಪಾಡನ, ಬೇಸಿಗೆ ಇರಲಿ ಮಳೆಗಾಲ ಇರಲಿ. ಬಟ್ ನಾ ಯೂಸ್ ಮಾಡೋದು ಹೇಳಿದೆ, ನಾ ಮಳೆಗಾಲ ಟೈಮ್ದಾಗ ಮಾತ್ರ ಇದು ಟೈಮ್ದಾಗ ಯೂಸ್ ಮಾಡ್ಕೊಳ್ತೀನಿ. ಬೇಸಿಗೆ ಯೂಸ್ ಮಾಡಿಲ್ಲ. ಫಸ್ಟಿನ ವರ್ಷನ ಅದನ್ನು ಇದನ್ನು ಸುಮಾರು ಮಾಡೋಕ್ಕಾಗ್ತಿ 3-4 ವರ್ಷ ಆಯ್ತು. ಆ 3-4 ವರ್ಷದ ಹಿಂದೆ ಫಸ್ಟಿನ ವರ್ಷ ಅಷ್ಟೇ ಒಂದು ಟೈಮ್ ಏನೋ ಬೇಸಿಗೆ ಟೈಮ್ದಾಗ ಮಾಡಿದ್ದೆ ಎಳಗಬ್ಬದ ಕುರುಗಳಿಗೆ. ಬಟ್ ಪ್ರತಿ ವರ್ಷ
ಬರಗಾಲದಾಗಂತೂ 100% ಎಲೆ ಇಂಜೆಕ್ಷನ್ ಯೂಸ್ ಮಾಡ್ತೀನಿ ಈ ತರ ನೀವು ಎಲೆ ಇಂಜೆಕ್ಷನ್ ಯಾವ್ದಕ್ಕೆ ಯೂಸ್ ಮಾಡ್ಕೊಳ್ತಿರೋ ಅಂತ ಗೊತ್ತಿದ್ರು ಕಾಮೆಂಟ್ ಮಾಡಿ ಅದೇ ರೀತಿನ ನನಗೆ ಅನುಭವ ಇದ್ದಷ್ಟ ನಿಮ್ಮ ಇದರಿಗೆ ಹಂಚಿಕೊಂಡೆನಿ ಇದನ್ನ ಎಲೆ ಬಗ್ಗೆ ನನಗಿಂತ ಹೆಚ್ಚಿನ ಅನುಭವ ನಿಮಗೆ ಯಾರಿಗಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬೈ ಬೈ